ನಮಸ್ಕಾರ. ಇವತ್ತಿನ ವಿಡಿಯೋ ಮುಂದಿನ ವಾರ ಮಾರುಕಟ್ಟೆ ಯಾವ ಕಡೆಗೆ, ಐದು ಅಂಶಗಳು. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಮೂರ್ನಾಲ್ಕು ವಾರದಲ್ಲಿ ಮಾರುಕಟ್ಟೆಯಲ್ಲಿ ಒಂದು ಒಳ್ಳೆಯ ರ್ಯಾಲಿ ಇತ್ತು, ಮತ್ತೆ ಕಳೆದ ವಾರ ಮಾರುಕಟ್ಟೆ ನೆಗೆಟಿವ್ ಆಗಿ ಕ್ಲೋಸ್ ಆಯಿತು, ಅಂದಾಜು 0.6%. ಆದರೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ಗಳು ಇಂಡಿಸಿಸ್ ಒಂದಷ್ಟು ಪಾಸಿಟಿವ್ ಆಗಿ ಕ್ಲೋಸ್ ಆಗಿದ್ದಾವೆ ಕೆಲವು ವಾರಗಳಿಂದ. ಅದರ ಅರ್ಥ ಏನು ಅಂತಂದ್ರೆ, ಮುಂದಿನ ವಾರ ಬಹಳ ಕ್ರೂಷಿಯಲ್, ವೆದರ್ ದ ರ್ಯಾಲಿ ಇಸ್ ಎಂಡಿಂಗ್ ಆರ್ ಇಟ್ ವಿಲ್ ಫರ್ದರ್ ಸಸ್ಟೈನ್ ಅಂಡ್ ಪ್ರೊವೈಡ್ ಹೋಪ್ಸ್ ಆಫ್ ಟಚಿಂಗ್ ದ ಲೈಫ್ ಟೈಮ್ ಹೈ. ಅಂದರೆ ಮಾರುಕಟ್ಟೆ ಅಂದಾಜು 18,100 ರೇಂಜ್ ಅಲ್ಲಿ ಇದೆ. ಮಾರುಕಟ್ಟೆಯಲ್ಲಿ ಏನಾದರೂ ರ್ಯಾಲಿ ಪ್ರಾರಂಭ ಆದ್ರೆ ಹಿಂದಿನ ದಿನಗಳ ಹೈ ಏನಿದೆ 18,888 ಅದನ್ನು ಮೀರಿ ಹೋಗ್ಬೋದು ಅಂತ ಹೇಳುವಂತಹದ್ದು ನಮ್ಮೆಲ್ಲರ ಅಭಿಪ್ರಾಯ ಮತ್ತು ಹೋಪ್ಸ್ ಕೂಡ ಆಗಿದೆ. ಆದ್ದರಿಂದ ಮುಂದಿನ ವಾರ ಮಾರುಕಟ್ಟೆ ಯಾವ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಅಂತ ತಿಳ್ಕೋಬೇಕು ಅಂತಂದ್ರೆ ಐದು ಅಂಶಗಳನ್ನು ಗಮನಿಸಬೇಕಾಗುತ್ತೆ. ಮೊದಲನೇದು ಫೆಡರಲ್ ರಿಸರ್ವ್ ಮಿನಿಟ್ಸ್ ಆಫ್ ದ ಮೀಟಿಂಗ್ ಅನೌನ್ಸ್ಡ್. US ಫೆಡರಲ್ ರಿಸರ್ವ್ ಅವರು 4ನೇ ತಾರೀಕು ಒಂದು ಮೀಟಿಂಗ್ ಮಾಡಿದ್ರು. ಅವಾಗ ಅವರ ಇಂಟ್ರೆಸ್ಟ್ ರೇಟ್ ಅನ್ನು 0.25% ಮೇಲಕ್ಕೆ ತಗೊಂಡೋಗಿದ್ರು. ಮತ್ತೆ ಆ ಮಿನಿಟ್ಸ್ ಆಫ್ ದ ಮೀಟಿಂಗ್ ಅನ್ನು 24ನೇ ತಾರೀಕು ಮೇ ಘೋಷಣೆ ಮಾಡ್ತಾರೆ, ಅಂದ್ರೆ ಹೊರಕ್ಕೆ ತರ್ತಾರೆ. ಅವಾಗ ನಮ್ಗೊಂದು ಐಡಿಯಾ ಸಿಗುತ್ತೆ, ಮುಂದಿನ ದಿನಗಳಲ್ಲಿ ಅವರೇನಾದರೂ ಇನ್ಫ್ಲೇಷನ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ ಇನ್ನಷ್ಟು ರೇಟ್ ಹೈಕ್ ಮಾಡ್ತಾರಾ, ಅಥವಾ ಈಗೇನಿದೆಯೋ ಅದಕ್ಕೆ ಸುಮ್ಮನಾಗ್ತಾರೆ. ಮುಂದಿನ ದಿನಗಳ ಬಗ್ಗೆ ಹೇಳಬೇಕಾದ್ರೆ ಫೆಡರಲ್ ರಿಸರ್ವ್ ಮೀಟಿಂಗ್, ಇನ್ನೊಂದು ಮೀಟಿಂಗ್ ಇದೆ 13-14ನೇ ತಾರೀಕು ಜೂನ್. ಆವಾಗ ಏನು ಆಕ್ಷನ್ ತಗೋತಾರೆ ಅದರ ಮೇಲೆ ಮಾರುಕಟ್ಟೆ ನಿರ್ಭರವಾಗಿದೆ. ಅದೇನಾದರೂ ಇಂಟ್ರೆಸ್ಟ್ ರೇಟ್ ರೈಸ್ ಮಾಡಲಿಲ್ಲ ಅಂತಂದ್ರೆ ಅದು ಪಾಸಿಟಿವ್ ನ್ಯೂಸ್ ಮಾರುಕಟ್ಟೆಗೆ. ಈಗ ಎರಡನೇದು ಅಪ್ಕಮಿಂಗ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ಬೇಕಾದಷ್ಟು ದೊಡ್ಡ ದೊಡ್ಡ ಕಂಪನಿಗಳ ರಿಸಲ್ಟ್ ಆಗಲೇ ಅನೌನ್ಸ್ ಆಗಿದೆ, ಮತ್ತು ಅದನ್ನು ನೋಡಿದಾಗ ಹಲವು ಕಂಪನಿಗಳಲ್ಲಿ ಒಳ್ಳೆ ರಿಸಲ್ಟ್ ಇತ್ತು, ಅಂದರೆ ಇದು ಪಾಸಿಟಿವ್ ನ್ಯೂಸ್. ಆದರೆ ಇನ್ನೂ ಹಲವಾರು ದೊಡ್ಡ ದೊಡ್ಡ ಕಂಪನಿಗಳ ರಿಸಲ್ಟ್ ಬರಲಿಕ್ಕೆ ಬಾಕಿ ಇದ್ದಾವೆ. ಒಂದು ಪಟ್ಟಿ ಕೊಡಬೇಕು ಅಂತಂದರೆ BPCL, ಅಶೋಕ್ ಲೇಲ್ಯಾಂಡ್, LIC, ವೊಡಾಫೋನ್ ಐಡಿಯಾ, ಸನ್ ಫಾರ್ಮಾ, ONGC, ಶ್ರೀ ಸಿಮೆಂಟ್, ಪೇಜ್ ಇಂಡಸ್ಟ್ರೀಸ್, ಫೋರ್ಟಿಸ್ ಹೆಲ್ತ್ ಕೇರ್ ಇತ್ಯಾದಿ. ಈ ಕಂಪನಿಗಳ ರಿಸಲ್ಟು ಕ್ವಾರ್ಟರ್ ರಿಸಲ್ಟ್ಸ್ ಮತ್ತು ಆನ್ಯುವಲ್ ರಿಸಲ್ಟ್ ಅದರೊಟ್ಟಿಗೆ ಬರುತ್ತೆ, ಎರಡೂ ಚೆನ್ನಾಗಿದೆ ಅಂತಂದರೆ ಮಾರುಕಟ್ಟೆಗೆ ಪಾಸಿಟಿವ್ ರಿಸಲ್ಟ್ಸ್. ಆದ್ದರಿಂದ ಕಾದು ನೋಡಬೇಕು. ಈಗ ಮೂರನೆಯ ಫ್ಯಾಕ್ಟರ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಸದ್ಯದ ಮಟ್ಟಿಗೆ ನಿಫ್ಟಿಗೆ ಒಂದು ದೊಡ್ಡ ರೆಸಿಸ್ಟೆನ್ಸ್ ಇದೆ 18,400-18,500 ಲೆವೆಲಲ್ಲಿ. ಯಾಕಂತಂದ್ರೆ ಆ ಲೆವೆಲಿಗೆ ಹೋದ ತಕ್ಷಣ ಮತ್ತೆ ಪುನಃ ಸೆಲ್ಲಿಂಗ್ ಸ್ಟಾರ್ಟ್ ಆಗಿ ಪುನಃ ಮಾರುಕಟ್ಟೆ 18,100 ಬಂದು ನಿಲ್ತಾ ಇದೆ. 18,800 ಲೈಫ್ ಟೈಮ್ ಹೈ, ಇನ್ನೇನು 2-3% ಅವೇ ಇದೆ. ಆದ್ದರಿಂದ ಅಕಸ್ಮಾತ್ ಏನಾದರೂ ಆ ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಮುಂದೆ ಮಾರುಕಟ್ಟೆ ಲೈಫ್ ಟೈಮ್ ಹೈಗೆ ಹೋಗುತ್ತೆ ಅಂತಾದರೆ ಆವಾಗ ಮುಂದಿನ ವಾರ ಕ್ರೂಷಿಯಲ್ ಸಪೋರ್ಟ್ ಸಿಗಬೇಕಾಗುತ್ತೆ. ಅದರ ಬದಲು ಮಾರುಕಟ್ಟೆ ಏನಾದರೂ 18,000 ಲೆವೆಲ್ ಅನ್ನು ಬ್ರೇಕ್ ಮಾಡಿದ್ರೆ ಮುಂದಿನ ಅದಕ್ಕೆ ಸಪೋರ್ಟ್ ಸಿಕ್ಕೋದು 17,600. ಇದೊಂದು ವಿಶೇಷ ಅನೌನ್ಸ್ಮೆಂಟ್. ಷೇರುಗಳಲ್ಲಿ ಜಾಸ್ತಿ ಲಾಭ ಪಡೆಯಬೇಕಾದರೆ ಯಾವಾಗ ಕೊಳ್ಳಬೇಕು, ಒಂದು ಚರ್ಚೆ. ಇದೇ ಮಂಗಳವಾರ May 23 ರಾತ್ರಿ 9:15 ಯೂಟ್ಯೂಬ್ನಲ್ಲಿ ಲೈವ್ ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್. ನೀವು ಕೂಡ ಬನ್ನಿ, ಸ್ನೇಹಿತರನ್ನು ಕೂಡ ಕರೆದುಕೊಂಡು ಬನ್ನಿ. ಈಗ ಮಾರುಕಟ್ಟೆ ಯಾವ ಡೈರೆಕ್ಷನ್ ಹೋಗುತ್ತೆ ಅಂತ ನಿರ್ಧಾರ ಮಾಡಲಿಕ್ಕೆ ನಾಲ್ಕನೇ ಅಂಶ ಕ್ರೂಡ್ ಆಯಿಲ್ ಪ್ರೈಸಸ್. ಕ್ರೂಡ್ ಆಯಿಲ್ ಪ್ರೈಸಸ್ ಕಳೆದ ಕೆಲವು ದಿನಗಳಿಂದ ಬಹಳ ವೊಲಟೈಲ್ ಆಗಿದೆ, ಕೆಲವು ವಾರಗಳಿಂದ ಅಂತಲೇ ಹೇಳಬೇಕಾಗುತ್ತೆ. ಸದ್ಯದ ಮಟ್ಟಿಗೆ ಒಂದು ಬ್ಯಾರೆಲ್ಗೆ $72 ಇದೆ. ಲಾಸ್ಟ್ ವೀಕ್ 2% ಮೇಲಕ್ಕೆ ಹೋಯಿತು. ಭಾರತದ 85% ಆಯಿಲ್ ಅನ್ನು ನಾವು ಬೇರೆ ಕಡೆಯಿಂದ ಆಮದು ಮಾಡ್ತಾ ಇದ್ದೇವೆ. ಅದರಿಂದಾಗಿ ಹೈ ಕ್ರೂಡ್ ಆಯಿಲ್ ಪ್ರೈಸ್ ಅಂತಂದ್ರೆ ಭಾರತಕ್ಕೆ ಒಳ್ಳೆಯ ಲಕ್ಷಣ ಅಲ್ಲ. ಆಲ್ಸೋ ಎಕಾನಮಿಕ್ ಗ್ರೋತ್ ಇಸ್ ಎಕ್ಸ್ಪೆಕ್ಟೆಡ್ ಬಿ ಲೋ, ದೆನ್ ಡಿಮಾಂಡ್ ಫಾರ್ ಆಯಿಲ್ ರೆಡ್ಯೂಸಸ್, ಹೆನ್ಸ್ ಇಟ್ಸ್ ಪ್ರೈಸಸ್ ಫಾಲ್. ಆದ್ದರಿಂದ ಇದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಈಗ ಐದನೆಯ ಮತ್ತು ಕೊನೆಯ ಅಂಶ ಮಾರುಕಟ್ಟೆ ಯಾವ ಡೈರೆಕ್ಷನ್ ಹೋಗುತ್ತೆ ಅಂತ ನಿರ್ಧಾರ ಕೈಗೊಳ್ಳಲಿಕ್ಕೆ FIIs ಮತ್ತು DII ಇನ್ವೆಸ್ಟ್ಮೆಂಟ್.
ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ನಮ್ಮ ದೇಶದಲ್ಲಿ ದೊಡ್ಡ ಮಟ್ಟಿನಲ್ಲಿ ಹಣ ಹಾಕ್ತಾರೆ ಅಂತಂದ್ರೆ ಮಾರುಕಟ್ಟೆ ತನ್ನಿಂದ ತನ ಮೇಲೆ ಹೋಗುತ್ತೆ. ಕಳೆದ ವಾರ FIIಗಳು 4098 ಕೋಟಿಯನ್ನು ಪಂಪ್ ಮಾಡಿದ್ದಾವೆ ಮತ್ತು DIIಗಳು 677 ಕೋಟಿ ವರ್ತ್ ಶೇರ್ ಅನ್ನು ಮಾರಿಕೊಂಡಿದ್ದಾರೆ. ಇಡೀ ತಿಂಗಳ ಲೆಕ್ಕ ಹೇಳಬೇಕು ಅಂತಂದ್ರೆ May 2023 ಇವತ್ತಿನವರೆಗೆ FIIಗಳು ಶೇರ್ ಅನ್ನು ಪರ್ಚೇಸ್ ಮಾಡಿದ್ದು 17,376 ಕೋಟಿ ಮತ್ತು DIIಗಳು ಸೇಲ್ ಮಾಡಿದ್ದು 4,675 ಕೋಟಿ. FIIಗಳು ದೊಡ್ಡ ಮಟ್ಟಿನಲ್ಲಿ ಮಾರುಕಟ್ಟೆಯಲ್ಲಿ ಪರ್ಚೇಸ್ ಮಾಡಿದ್ರಿಂದ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಮಾರುಕಟ್ಟೆ ಬಹಳ ಮೇಲಕ್ಕೆ ಹೋಗಿದೆ. ಇದು ಇದೇ ರೀತಿ ಕಂಟಿನ್ಯೂ ಆಗುತ್ತಾ FIIಗಳು ಪಂಪ್ ಮಾಡ್ತಾರ ಮತ್ತು DIIಗಳು ಕೂಡ ಹಣವನ್ನು ಹಾಕ್ಲಿಕ್ಕೆ ಪ್ರಾರಂಭ ಮಾಡ್ತಾರ, ಇದನ್ನ ಕಾದ್ ನೋಡ್ಬೇಕು. ಯಾಕಂದ್ರೆ FIIಗಳು DIIಗಳು ಇಬ್ರು ಪರ್ಚೇಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಮಾರುಕಟ್ಟೆ ಒಂದು ದೊಡ್ಡ ರ್ಯಾಲಿಯನ್ನು ಕಾಣಲಿಕ್ಕೆ ಬಾಕಿ ಇದೆ. ಈಗ ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜ್ಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನಿಮಗೆ 8 ರೂಪಾಯಿ ಡಿವಿಡೆಂಡ್ ಬಂದಿದೆ ಒಂದು ಶೇರ್ ಇಂದ, ಫೇಸ್ ವ್ಯಾಲ್ಯೂ 10 ರೂಪಾಯಿ, ಮಾರ್ಕೆಟ್ ವ್ಯಾಲ್ಯೂ 80 ರೂಪಾಯಿ. ಈಗ ಡಿವಿಡೆಂಡ್ ಈಲ್ಡ್ ಅನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀರಿ? ನಿಮಗೆ 4 ಆಯ್ಕೆಗಳು 10%, 80%, 800%, 100%. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.